ಕಷ್ಟತೆ ಪರಿಹಾರ ಹ್ಯಾರಿಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದ್ಯಾರು ಯಾರು ಪಿ ಮತ ಲೆಕ್ಕಾಚಾರವೇನು ಬಿಜೆಪಿಗೆ ಲಾಭ ಆಗುತ್ತಾ ಎಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಹ್ಯಾರಿಸ್ ಹ್ಯಾಟ್ರಿಕ್ ಇರೋ ಹ್ಯಾಟ್ರಿಕ್ ಗೆಲುವನ್ ಸಾಧಿಸಿದರೆ ಈ ಬಾರಿ ಕೆಲವೊಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡ್ರು ಅಂದ್ರೆ ಹ್ಯಾರಿಸ್ ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿ ತಿಗಳ ಸಮುದಾಯವನ್ನ ಎದುರಾಕ್ ಕಂಡ್ರು ಕರ್ಗದ್ ಬಗ್ಗೆ ಡ್ರಾಮಾ ಅಂತ ಹೇಳ್ಬಿಟ್ಟು ಮಾತಾಡಿದ್ರು ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಮತಾಯ್ಗೆ ಆಫೀಸರ್ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ ಮತಾಯಿ ಒಂದಷ್ಟು ಮತಗಳನ್ನ ಪಡಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಮತ ಪಡೆದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ ಆದ್ರೆ ನಲ್ಪಾಡ್ ಚಾಲೆಂಜ್ ಮಾಡೋರು ಎರಡ್ ಸಾವಿರ ಓಟು ಪಡೆಯಲ್ಲ ಮತಾಯಿ ಅಂತ ಹೌದಾ ನಲ್ಪಾಡ್ ಬಂದರೆ ಹೇಳಿದ್ದಾರೆ ಎರಡನೇ ವಿಚಾರ ಏನು ಅಂದ್ರೆ ಶಾಂತಿನಗರದಲ್ಲಿ ಅಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂತ ಲೋಕೇಶ್ ನಾಯ್ಕ್ ಬಂದು ಈಗ ಕೂಡ್ಲಿಗಿ ಬಿಜೆಪಿ ಕ್ಯಾಂಡಿಡೇಟ್ ಹೌದು ಹ್ಮ್ ಗೌತಮ್ ಜೈನ್ ಮೇಯರ್ ಆಗಿದ್ದು ಅವರು ಕೂಡ ಅವರು ಬಿಜೆಪಿ ಗೆಲ್ಸ್ಬೇಕು ಅಂತ ಓಡಾಡ್ತಿದ್ದಾರೆ ಒಂದ್ ವಾರ್ಡ್ ಅಲ್ಲಿ ಬಿಜೆಪಿ ಲೀಡ್ ಆಯ್ತು ಜೊತೆಗೆ ಗೌತಮ್ ಜೈನ್ ಇವರೆಲ್ಲ ಸೇರಿ ಪಾರ್ಟಿ ಅವೆಲ್ಲ ಹೋಗ್ತಾ ಇದಾರೆ ಇದುವರೆಗೂ ಈಸಿ ಅಷ್ಟು ಈಸಿ ಇಲ್ಲ ಹ್ಯಾರಿಸ್ ಹ್ಯಾರೀಸ್ಗೆ ಈಸಿ ಇಲ್ಲವೇ ಇಲ್ಲ ಸೊ ಶಿವಕುಮಾರ್ ಬ್ರದರ್ ವಾಸುದೇವ ಮೂರ್ತಿ ಕೂಡ ಹಿಂದೆ ಅಲ್ಲಿ ಸೋತವ್ರೆ ಸೊ ಹಾಗಾಗಿ ಶಿವಕುಮಾರ್ ಕಾರ್ಪೊರೇಟರ್ ಆಗಿತ್ತು ಇವರೆಲ್ಲ ಏನೋ ಆರೋಪ ಮಾಡ್ತಾರೆ ಅಲ್ಪಾಡ್ ಬಟ್ ರಾಜಕಾರಣ ಬೇರೆ ಕಥೆ ಅಲ್ಲ ಎಲ್ರು ಆರೋಪ ಪ್ರತಿಯಾರೋಪ ಮಾಡ್ತಾರೆ ಮಾಡ್ತಾ ಇರ್ತಾರೆ ಬಟ್ ಶಾಂತಿನಗರ ಆರೀಸ್ಗೆ ಈಸಿ ಅಲ್ಲ ಈ ಸಾರಿ ಬಿಜೆಪಿ ಬಿಜೆಪಿಯವ್ ರಿಸಲ್ಟ್ ಮಾಡಿದ್ರು ಮಾಡಬಹುದು ಯಾಕೆಂದ್ರೆ ಅವರು ತಿಳರ ಕರ್ಗದ್ ಬಗ್ಗೆ ಹೇಳಿದಂತ ಹೇಳಿಕೆಗಳು ಇಲ್ಲ ಇತ್ತಲ್ಲ ಅದು ದೊಡ್ಡ ಮಟ್ಟಕ್ಕೆ ಇಶ್ಯೂ ಆಗೋಯ್ತದ ಆಮೇಲೆ ಅವ್ರೇನ್ ಜನಗಳು ಅಂದ್ರೆ ಮನ್ಸಲ್ಲಿ ಇತ್ತು ಬಾಯಲ್ಲಿ ಬತ್ತಷ್ಟೇ ಸಾರಿ ಕೇಳಿದ್ರೆ ಏನ್ ಪ್ರಯೋಜನ ಅಂತ ಹೇಳ್ತಾರೆ ಬಟ್ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಆದ್ರೂ ಆಗ್ಬಹುದು ಬಟ್ ಆದಂತ ಚುನಾವಣೆ ಅಲ್ಲ ಇದು ಈ ಚುನಾವಣೆ ಬೇರೆಯೇ ಇದ್ದಂಗೆ ಅಲ್ಲಿ ನೋಡಬೇಕು ಎಸ್ ಸಭಿಶ್ರೆ ನಿಮ್ಮ ಪ್ರಕಾರ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ್ತಾರೆ ಎ ಎ ಪಿ ಅವರು ಎಷ್ಟು ಮಠ ತಗೊಳ್ತಾರೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ಸರ್ಕಾರ ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ತಿಳಿಸಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಏನು ಒಂದು ಏನು ಕಳಕಳಿ ಅಂದರೆ ಯೋಗ್ಯರು ಗೋಟ್ ಆಗಿಂತ ಯೋಗ್ಯರು ಗೋಟ್ ಆಗ್ಬಿಡಿ ಎಸ್ ಯಾರು ಎಮ್ ಎಲ್ ಎ ಆಗಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇದೆ ಅವ್ರು ಗೋಟ್ ಮಾಡಿ ಮತಾಯಿ ಒಳ್ಳೆ ಆಫೀಸರ್ ಆಗಿದ್ದವ್ರು ಮತಾಯಿ ಕ್ಯಾಂಡೆಟ್ ಇದಾರೆ ಹ್ಯಾರಿಸು ಕೂಡ ಇದಾರೆ ಶಿವಕುಮಾರ್ ಉಳಿದವರೆಲ್ಲ ಇದಾರೆ ನೋಡಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯೋಗ್ಯರ್ನ ವಿಧಾನಸೌಧಕ್ಕೆ ಕಳಿಸಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ವ್ಯಕ್ತಿ ನೋಡಿ ವೋಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ